ಏನು ಅಂತ ಹೇಳಿದಿರಾ? ಅದಕ್ಕೆ ಪರಿಹಾರನೂ ಹೇಳಿದೀನಿ. ಆದ್ರೆ ಬೇರೆ ಪರಿಹಾರ? ಬೆಂಕಿ ಹತ್ತಿದೆ, ಏನಿದ್ರ ಅರ್ಥ? ನನಗೂ ಇದು ಹೊಸತು. ಇಷ್ಟು ವರ್ಷದ ಅನುಭವದಲ್ಲಿ ಯಾವತ್ತೂ ಹೀಗಾಗಿರಲಿಲ್ಲ. ಈ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಅದೇನ್ ಸಮಸ್ಯೆ ಸ್ವಾಮೀಜಿ? ಬೆಂಕಿ ಹೊತ್ತುಕೊಂಡಿದೆ ಅಂದಮೇಲೆ ಈ ಮನೇನ ಅಗ್ನಿ ಅಗ್ನಿ ಅಂದ್ರೆ ಅಂದ್ರೆ ಯಾವುದು ದ್ವೇಷ ಕೂಡ ಇರಬಹುದು, ಅದು ಕೂಡ ಬೆಂಕಿನೇ. ಒಡಲ ಬೆಂಕಿ. ಈ ಮನೆ ಮೇಲೆ ಯಾರ್ ದ್ವೇಷ ಕಟ್ಕೋತಾರೆ? ಎಲ್ರಿಗೂ ಒಳ್ಳೇದ್ ಬಯಸೋ ಮನ್ಸ್ಗಳು ನಮ್ದು. ಅದು ಅದು ಈ ಜನ್ಮದ ದ್ವೇಷವೂ ಆಗಿರಬಹುದು, ಹೋದ ಜನ್ಮದ ದ್ವೇಷವೂ ಆಗಿರಬಹುದು. ಒಂದು ನೆನಪಿಟ್ಕೊಳ್ಳಿ, ಮನುಷ್ಯನ ಅವಶೇಷ ಆದ್ಮೇಲೆ ಶೇಷ ಉಳ್ಕೊಂಡಿರುತ್ತೆ. ಸ್ವಾಮೀಜಿ ಇವಾಗ ಏನ್ ಮಾಡೋದು? ಯಾವ ದ್ವೇಷ ಏನಾಗ್ತಿದೆ? ನನಗೂ ತಿಳಿಯುತ್ತಿಲ್ಲ. ನೀವು ಮೊದಲು ಶಾಸ್ತ್ರದ ಬಗ್ಗೆ ಗಮನ ಕೊಡಿ. ನಮ್ ಕಷ್ಟಗಳನ್ನ ನಾವು ಹೇಳ್ಕೊಂಡ್ವಿ, ಬೇರೆ ಯಾಕೋ ಈ ಮನೆಗೆ ಬಂದಾಗಿನಿಂದ ಬರೇ ಸರ್ಪದ ಗೋಚರವಾಗ್ತಿದೆಯಲ್ಲ. ಯಾವುದೋ ಶಕ್ತಿ ಈ ಮನೆಯ ಮೇಲೆ ಪ್ರಭಾವವನ್ನ ಬೀರಿರಬಹುದು. ಏನಾಯ್ತು ಸ್ವಾಮೀಜಿ, ಯಾಕೇನು ಮಾತಾಡ್ತಾ ಇಲ್ಲ? ಈ ಮನೆಗೆ ಯಾವುದೋ ದೋಷ ಇರೋದು ಸತ್ಯ. ಇವರಿಬ್ಬರ ಸಂಸಾರ ಶುರು ಮಾಡಿಸದೇ ಇದ್ದರೆ ಯಾವುದೋ ಜೀವ ತೊಂದರೆಯಲ್ಲಿ ಸಿಲುಕುತ್ತೆ ಸ್ವಾಮಿಗಳೇ. ನೋಡಿ, ಒಂದು ಸಲ ನಾನು ಹೇಳಿದ ಮೇಲೆ ಮರುಪರಿಶೀಲನೆ ನಡೆಸುವ ಅವಶ್ಯಕತೆಯೇ ಇಲ್ಲ. ಆದ್ರೂ ನಿಮ್ಮ ಮಾತಿಗೆ ಕಟ್ಟು ಬಿದ್ದು ಎಲ್ಲಾ ರೀತಿಯ ಪರಿಶೀಲನೆ ನಡೆಸಿ ಆಯ್ತು, ಯಾವುದೇ ಪರಿಹಾರ ಇಲ್ಲ. ಅಲ್ಲ, ನಮ್ ಪರಿಸ್ಥಿತಿ ಸ್ವಾಮಿಗಳೇ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಎದುರಾಗುವ ಕಂಟಕಗಳಿಗೆ ಕಾರಣಗಳನ್ನು ಕೊಡುವುದು ಸಮಂಜಸವಲ್ಲ. ನೀವೀಗ ಶಾಸ್ತ್ರವನ್ನು ಮಾಡದೆ ಅವರಿಬ್ಬರ ಸಂಸಾರವನ್ನು ಶುರು ಮಾಡದೆ ಇದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸಾವು ಕೊರಳನ್ನು ಸುತ್ತಿಕೊಳ್ಳುತ್ತಿದೆ, ಎಚ್ಚರ. ನೀವು ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿಸಿದರೆ ಈ ಮನೆಯ ಸರ್ವನಾಶ ಖಂಡಿತ. ಮಧು, ಏನು ಹೀಗಾಗೋಯ್ತು? ಅವ್ರು ಹೇಳ್ದಾಗಾದ್ರೆ ಈ ಮನೆ ಗತಿ ಏನು? ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅಮ್ಮೋರೆ ಅಳ್ಬೇಡಿ, ಅಮ್ಮೋರೆ ಆತರ ಎಲ್ಲ ಏನು ಆಗಲ್ಲ. ಆ ದೇವರು ನಮ್ ಕೈ ಬಿಡಲ್ಲ, ನಮ್ ಕುಟುಂಬನ ಕಾಪಾಡ್ತಾನೆ, ಕಾಪಾಡ್ತಾನೆ. ಎಲ್ ಹೋಗಿದ್ರಿ ನೀವು? ನಿಮ್ ಎಲ್ಲಾ ಕಡೆ ಹುಡುಕ್ತೆ,
ನೀವ್ ಎಲ್ಲೂ ಕಾಣಿಸ್ಲಿಲ್ಲ. ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಹೊರಗಡೆ ಏನಾದ್ರೂ ಹೋಗಿದ್ರಾ? ರೀನಾ ಏನೋ ಕೆಲ್ಸದ ಮೇಲೆ ಹೋಗಿರ್ತಾಳೆ, ಅದನ್ನ ಯಾಕೆ ಪ್ರಶ್ನೆ ಮಾಡ್ತೀಯ? ಶಿವಾನಿ ಗೊತ್ತಿಲ್ಲದೆ ಕೇಳಿದ್ದಾಳೆ, ಏನು ಅಂದ್ಕೋಬೇಡ. ಶಿವಾನಿ ನಿಮ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ನನಗ್ ಗೊತ್ತು ಅಜ್ಜಿ. ನಿಮ್ಗೆ ಶಾಸ್ತ್ರದ ಚಿಂತೆ ಅಲ್ವಾ? ಹಾಗಲ್ಲ ಶಿವಾನಿ, ಶಾಸ್ತ್ರಿಗಳು ಅಜ್ಜಿ ಈ ಶಾಸ್ತ್ರಕ್ಕೆ ನನಗೆ ಒಪ್ಪಿಗೆ ಇದೆ. ಶಿವಾನಿ ಏನ್ ಹೇಳ್ತಾ ಇದೀಯ ನೀನು? ನೀನ್ ಹೇಳೋ ಮಾತು ಯಾಕಜ್ಜಿ ಅನ್ಮಾನನ? ಹಾಗೇನಿಲ್ಲಮ್ಮ, ನಾನು ಇದೇ ವಿಷಯವಾಗಿ ದೇವರ ಹತ್ರ ಸ್ತೋತ್ರ ಪಠಿಸ್ತಾ ಇದ್ದೆ, ಅಷ್ಟೊಳಗೆ ನೀನ್ ಬಂದು ಒಪ್ಪಿಗೆ ಕೊಟ್ಬಿಟ್ಟೆ. ಆ ದೇವರು ನನ್ನ ಕೋರಿಕೆನ ಇಷ್ಟು ಬೇಗ ನೆರವೇರಿಸ್ಬಿಟ್ನಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಹೌದು ಅಜ್ಜಿ, ಇದು ದೈವ ಇಚ್ಛೆನೆ. ನಾನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿರ್ಧಾರ ಆಗಿದೆ, ನಾನ್ ಹಾಗೆ ಮಾಡೋದು. ಶಿವಾನಿ ಮೊದಲು ಬಾಯಿ ಸಿಹಿ ಮಾಡ್ಕೋ. ಶಿವಾನಿ ಯಾಕಮ್ಮ ಹಾಗೆ ನಿಂತಿದೀಯ? ಇಂಥ ಖುಷಿ ವಿಷಯನ ಸಿಹಿಯಾಗಿ ಸ್ವೀಕಾರ ಮಾಡಬೇಕು. ತಗೊಳಮ್ಮ. ಶಿವಾನಿ ನೀನು ಇದಕ್ಕೆ ಒಪ್ತೀಯ ಅಂತ ನಂಬಿಕೆನೇ ಇರ್ಲಿಲ್ಲ. ಶಾಸ್ತ್ರಿಗಳು ಹೇಳಿದೇನೋ ನಿಜ ಆಗತ್ತೆ ಅಂತ ಭಯ ಕಾಡ್ತಾ ಇತ್ತು. ಶಿವಾನಿ ನೀನ್ ಒಪ್ಕೊಂಡಿದ್ದು ಎಲ್ರಿಗೂ ತುಂಬಾ ಖುಷಿ ಕೊಡ್ತು ಅಲ್ವಾ ರೀ? ಕೊಡ್ತು ಸರಿಯಾಗಿ ಕೊಡ್ತು. ಗೋವಿಂದ ಬರೀ ಮಾತಾಡೋದಲ್ಲ, ಶಾಸ್ತ್ರಕ್ಕೆಲ್ಲ ಬೇಗ ಬೇಗ ರೆಡಿ ಮಾಡು. ತನಿಷಾ ಎಲ್ಲ ನಿಂದೇ ಜವಾಬ್ದಾರಿ. ಖಂಡಿತ. ಮಾವ ಯಾಕೆ ಫೋನ್ ಮಾಡ್ತಾ ಇದ್ದಾನೆ ಹೇಳಿ ಮಾವ. ನಾನು ಕಣೋ ನಿಮ್ ಅತ್ತೆ, ಮಾವ ಅಲ್ಲ. ನಾನ್ ಯಾಕೆ ಫೋನ್ ಮಾಡ್ದೆ ಅಂತನಾ? ನೀನು ಎಲ್ಲಿದ್ಯಾ ಅಂತ ವಿಚಾರಿಸ್ಕೊಳ್ಳೋದಕ್ಕೆ. ಅತ್ತೆ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ಏನಾಗಿದೆ ನಿನಗೆ? ಮನೇಲಿ ಶುಭ ಕಾರ್ಯ ಇಟ್ಕೊಂಡು ಹೊರಗಡೆ ಸುತ್ತಾಡ್ತಿದ್ಯಾ? ವಾಟ್ ಶುಭ ಕಾರ್ಯನ? ಏನು ಎಲ್ಲ ಹೊಸ್ತಾ ಕೇಳ್ತಿದ್ಯಾ? ಸ್ವಾಮೀಜಿ ಮನೆಗೆ ಬಂದಾಗ ನೀನ್ ಇರ್ಲಿಲ್ವಾ? ಶಿವಾನಿ ತ್ರಿಶೂಲ್ದು ಫಸ್ಟ್ ನೈಟ್ ಇವತ್ತು. ಮನೆಯಲ್ಲಿದ್ದು ನೀನೆ ಎಲ್ರಿಗೂ ಡೆಕೋರೇಷನ್ ಮಾಡೋದಕ್ಕೆ ಐಡಿಯಾ ಕೊಡ್ಬೇಕು. ನೀನೆ ಆಚೆ ತಿರ್ಗಾಡ್ತಿದ್ರೆ ಹೆಂಗೆ? ಅತ್ತೆ ಏನ್ ಹೇಳ್ತಾ ಇದ್ರ? ಶಿವಾನಿ ಇದಕ್ಕೆ ಒಪ್ಕೊಂಡ್ಲ? ಏನ್ ಹೀಗ್ ಕೇಳ್ತಿದ್ಯಾ? ಅವಳು ತ್ರಿಶೂಲ ಆಕ್ಸೆಪ್ಟ್ ಮಾಡಿದ್ಮೇನೆ ಅಲ್ವಾ ಇದನ್ನೆಲ್ಲ ಒಪ್ಕೊಂಡಿದ್ದು. ಇಷ್ಟೆಲ್ಲ ಫೋನಲ್ಲಿ ಮಾತಾಡೋ ಬದಲು ನೀನ್ ಮನೆಗೆ ಬರ್ಬೋದಲ್ವಾ? ನನಗೆ ಟೈಮ್ ಇಲ್ಲ, ಸಿಕ್ಕಾಪಟ್ಟೆ ಕೆಲಸ ಇದೆ, ರೆಡಿ ಮಾಡಬೇಕು. ಬೇಗ ಮನೆಗೆ ಬಾ. ಬಾಯ್. ತ್ರಿವಿಕ್ರಮ್, ತ್ರಿವಿಕ್ರಮ್ ಎದ್ದಳು. ತ್ರಿವಿಕ್ರಮ್ ಕಣ್ಬಿಡು, ಏನಾಯ್ತು? ತ್ರಿವಿಕ್ರಮ್ ತ್ರಿಶೂಲು ಶಿವಾನಿ ಒಂದ್ ಹಾಕ್ತಿದಾರೆ. ನನ್ ಸೋತೋದೆ, ನನ್ ಸೋತೋದೆ. ಏನ್ ಮಾಡ್ಲಿ ಮಾಯಂಗನೆ, ನಾನೇನ್ ಮಾಡ್ಲಿ? ತ್ರಿವಿಕ್ರಮ್ ಮೊದ್ಲು ನೀನ್ ಇಲ್ಲಿಂದ ಎದ್ದಳು, ಎದ್ದಳು. ಮಾಯಂಗನೆ ಅವರಿಬ್ರು ಸೇರ್ಬಾರ್ದು,
ಸೇರಬಾರ್ದು, ದೂರ ಆಗಬೇಕು. ಇನ್ನೋ ಶಕ್ತಿ ಇದಲ್ವಾ, ಆ ಶಕ್ತಿನ ಬಳಸಿ ಅವರಿಬ್ಬರನ್ನು ದೂರ ಮಾಡು. ಇಲ್ಲ ತ್ರಿವಿಕ್ರಮ್, ನನ್ನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ. ಶಕ್ತಿ ಇಲ್ವಾ, ಸುಳ್ಳು ಹೇಳ್ಬೇಡ. ನಾನು ಹೇಳ್ತಾ ಇರೋದು ಸತ್ಯ. ನನ್ನಲ್ಲಿ ಅಷ್ಟೊಂದು ಶಕ್ತಿ ಇದ್ದಿದ್ರೆ ಇಲ್ಲಿ ಬೇರೆನೆ ಆಗ್ತಾ ಇತ್ತು. ಅಂದ್ರೆ ಏನು ಮಾಯಾ, ಯಾಕೇನು ಮಾತಾಡ್ತಿಲ್ಲ ನೋಡು ತ್ರಿವಿಕ್ರಮ್, ಇನ್ನು ನಮ್ಮ ಕೈಲಿ ಏನು ಉಳ್ದಿಲ್ಲ. ಅವರಿಬ್ರು ಒಪ್ಕೊಂಡು ಒಂದಾಗ್ತಾ ಇದ್ದಾರೆ, ಅವ್ರನ್ನ ತಡೆಯೋರು ಇನ್ಯಾರು ಇಲ್ಲ. ಅಂದ್ರೆ ಇವಾಗ ಗೊತ್ತಿಲ್ಲ, ನಾಳೆವರೆಗೂ ಕಾಯಲೇಬೇಕು. ಶಿವಾನಿ ಇವಾಗ ತಾನೆ ಒಳಗಡೆ ಹೋಗಿದ್ದಾಳೆ, ಅಲ್ಲಿ ಏನಾಗುತ್ತೋ ಏನೋ. ನಮ್ ಕೈಲಿ ಕಾಯದ್ ಬಿಟ್ರೆ ಬೇರೆ ಏನೂ ಇಲ್ಲ. ಬಾ ಶಿವಾನಿ, ಹೋಗ್ ಬಾ. ನೀನ್ ಇರೋ ತನಕ ವಿಶ್ವಸುಂದರಿ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ಲಕ್ ಸಾಧ್ಯನೇ ಇಲ್ಲ. ಯಾಕೆ ಹೇಳು, ನಿನ್ನಷ್ಟು ಸುಂದರವಾಗಿ ಇಡೀ ಪ್ರಪಂಚದಲ್ಲಿ ಯಾರು ಇಲ್ಲ ಶಿವಾನಿ. ಶಿವಾನಿ, ಹೀಗೆ ನಿನ್ನ ನೋಡ್ತಾ ಮತ್ತೆ ಮತ್ತೆ ಕಳೆದೋಗೋಣ ಅಂತ ಅನಿಸ್ತಾ ಇದೆ. ನನ್ನ ಹುಡುಕಿ ವಾಪಸ್ ಕರ್ಕೊಂಬರ್ತೀಯ ಅಲ್ವಾ? ಯಾಕೆ ಶಿವಾನಿ, ಏನೂ ಮಾತಾಡ್ತಾ ಇಲ್ಲ? ಮಾತಾಡಿದ್ರೆ ಮುತ್ತುದ್ರಾಗುತ್ತೆ ಅಂತನ? ಶಿವಾನಿ, ನಿನ್ನ ನೋಟದಲ್ಲಿ ಡೈಮಂಡ್ ಇರೋವಾಗ ಮುತ್ತಿನ ಸರಮಾಲೆ ನನಗ್ಯಾಕೆ? ಶಿವಾನಿ, ಇದೆಲ್ಲ ಕನ್ಸೋ ನನ್ಸೋ, ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನಾನು ಅಂದ್ರೆ ಮಾರುದ್ದ ಓಡೋಗ್ತಾ ಇದ್ದೆ. ಆದ್ರೆ ಇವಾಗ ನೋಡು, ನಾನು ಕಟ್ಟಿರೋ ತಾಳಿ ಒಪ್ಕೊಂಡು ಗಂಡ ಅಂತ ನನ್ನ ಅಪ್ಕೊಳ್ಳೋ ಹಂತಕ್ಕೆ ಬಂದಿಲ್ಲ, ನನಗಷ್ಟು ಸಾಕು. ನಾನು ಹೇಳಿಲ್ಲ ಶಿವಾನಿ, ಒಂದಲ್ಲ ಒಂದ್ ದಿನ ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟೆ ಹುಟ್ಟತ್ತೆ ಅಂತ. ಇವಾಗ ನೋಡು, ಪ್ರೀತಿ ಹುಟ್ಟಾಯ್ತು, ಇನ್ನು ಮುಂದೆ ಅದು ಬೆಟ್ಟ ಆಗಿ ಬೆಳಿಬೇಕಷ್ಟೆ. ತ್ರಿಶೂಲ್ ಆ ಕಡೆ ನೋಡ್ಕೊಂಡು ಕೊಟ್ರಂಗೆ ತಗೋ ತ್ರಿಶೂಲ್. ಸರಿ ಕೊಡು ತ್ರಿಶೂಲ್. ಶಿವಾನಿ, ಎಷ್ಟು ಕೊಬ್ಬಲ್ವಾ ನಿನ್ಗೆ? ನಿನ್ ಗಂಡ ಅಂದ್ಮೇಲೆ ಒಂದ್ ಸ್ವಲ್ಪ ತುಂಬಾ ಸ್ವೀಟ್ ಆಗಿದೆ. ಹೌದಾ, ನಾನ್ ಕುಡ್ದಾಗ ಸರಿಯಾಗೇ ಇತ್ತು. ಓ, ಮೋಸ್ಟ್ಲಿ ನೀನ್ ಕುಡಿದ್ಮೇಲೆ ಒಂದ್ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬಂದ್ಬಿಟ್ಟಿದೆ ಅನ್ಸತ್ತಿದ್ದಕ್ಕೆ. ಬಾ ಕೂತ್ಕೋ ಶಿವಾನಿ. ಶಿವಾನಿ, ನೀನ್ ಕಾಫಿ ಮಾಡಿದ್ಯಾ? ಯಾಕೆ, ಕೆಲ್ಸದವ್ರು ಇದಾರಲ್ಲ. ಪರವಾಗಿಲ್ಲ, ಶಿವಾನಿ. ಶಿವಾನಿ, ಶಿವಾನಿ. ಹೋಯ್ ಹೋಯ್. Thank you.
ಶಿವಾನಿ ತ್ರಿಶೂಲ್ ಯಾಕಪ್ಪ ಹೆಂಡತಿ ಜೊತೆ ಮಾತಾಡ್ಬೇಕಾ? ಗೊತ್ತಾಯ್ತು ಗೊತ್ತಾಯ್ತು ಶಿವಾನಿ, ಅವನ್ನ ಸ್ವಲ್ಪ ವಿಚಾರಿಸ್ಕೋ. ದಮಯಂತಿ, ನನ್ನ ಮೊಮ್ಮಗನಿಗೆ ಎಲ್ಲ ಅವ್ರ ತಾತನ ಬುದ್ಧಿನೇ. ಅವ್ರು ಹೇಗೆ ಮದುವೆ ಆದ ಹೊಸ್ತರಲ್ಲಿ ನನ್ ಸೆರೆಗಿಡ್ಕೊಂಡೇ ಸುತ್ತಾಡವ್ರು, 2 ವರ್ಷ ನನ್ನ ತವ್ರ ಮನೆಗೆ ಕಳಿಸ್ಲಿಲ್ಲ ನೋಡು. ನನ್ನ ಲೈಫಲ್ಲಿ ಏನ್ ನಡೀತದೆ ಅನ್ನೋ ಕ್ಲಾರಿಟಿನೇ ಸಿಗ್ತಲ್ವಲ್ಲ. ಅಮ್ಮಂದ್ರ ನೋಡಿದ್ರೆ ನನಗೂ ಶಿವಾನಿಗೂ ಏನು ಆಗಿಲ್ಲ, ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಶಿವಾನಿ ನೋಡಿದ್ರೆ ನನಗೂ ಹುಡುಗು ಸಂಬಂಧನೇ ಇಲ್ವ ಅನ್ನೋ ತರ ಆಡ್ತಾಳೆ. ಏನಪ್ಪ ಮಾಡೋದು, ಒಂದು ಅರ್ಥ ಆಗ್ತಾ ಇಲ್ಲ. ಬ್ರೋ, ರಾತ್ರಿ ಎಲ್ಲ ಇಲ್ಲೇ ಕೂತಿರೋ ಹಾಗಿದೆ, ಮಾತಾಡಿಸ್ಬೇಕಲ್ಲ. ಬ್ರೋ ಇನ್ನೂ ಇಲ್ಲ ಇದೆಯಾ? ನೈಟ್ ಕಳೆದು ಬೆಳಗಾಯ್ತು, ನನ್ನ ಫಸ್ಟ್ ನೈಟು ಮುಗ್ದೋಯ್ತು, ನೀನ್ ನೋಡಿದ್ರೆ ಇನ್ನೂ ಇಲ್ಲ ಇದೆಯಾ? ಮನೆಗೆ ಹೋಗಿಲ್ಲ ಯಾಕೆ ಬ್ರೋ? ನೀನು ಸೋತೋದೇನೋ ಬೇಜಾರಲ್ಲಿ ಕುಡಿತಾ ಇದೆಯಾ? ಬ್ರೋ ಒಂದು ಮಾತು ಹೇಳ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಓ ಓಹ್, ಆಯ್ತು ಆಯ್ತು ಗೊತ್ತಾಯ್ತು, ನೀನು ಇವಾಗ ಬುದ್ಧಿ ಮಾತು ಕೇಳೋ ಮೂಡಲ್ಲಿಲ್ಲ. ಸರಿ, ನಿನ್ನ ಹತ್ರ ಬೇರೆ ಟಾಪಿಕ್ ಮಾತಾಡ್ತೀನಿ. ನನಗೆ ನಾಚಿಕೆ ಆಗ್ತಾ ಇದೆ, ಆದ್ರೂ ಪರವಾಗಿಲ್ಲ ಹೇಳ್ತೀನಿ. ಶಿವಾನಿ ನನ್ನ ಜೊತೆಗೆ ಎಷ್ಟು ಕ್ಲೋಸ್ ಆಗಿದ್ದಾಳೆ ಗೊತ್ತಾ ಬ್ರೋ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ಒಂದೇ ಒಂದು ಕ್ಷಣನೂ ನನ್ನ ಬಿಟ್ಟಿರೋದಿಲ್ಲ ಅಂತೇಳಿ ಬ್ರೋ. ಇವಾಗ ಬರ್ಬೇಕಾದ್ರೂ ಅಷ್ಟೇ, ನನ್ನ ಬಿಡ್ಲೇ ಇಲ್ಲ ಅವಳು. ಬ್ರೋ, ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನಿನ್ನೆ ರಾತ್ರಿ ಶಿವಾನಿ ಬ್ರೋ, ರಾತ್ರಿ ಏನಾಯ್ತು ನಾನು ನಿಂಗೆ ಹೇಳಲ್ಲ, ನಾಚಿಕೆ ಆಗತ್ತೆ. ಆದ್ರೂ ನೆನ್ನೆ ರಾತ್ರಿ ಆಗಿದ್ ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ಸರಿ ಬ್ರೋ, ನಾನು ಇನ್ನು ಬರ್ತೀನಿ ಸರಿನಾ? ನನ್ನ ಹೆಂಡತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ, ಇವಾಗ ನಾನು ಇಂಥರ ಬೀದಿ ಬೀದಿ ಸುತ್ಕೊಂಡಿರೋಕ್ಕಾಗೋದಿಲ್ಲ. ಮದುವೆ ಆಗಿದೆ ಬ್ರೋ, ನನಗೆ ಜೀವನದಲ್ಲಿ ಜವಾಬ್ದಾರಿ ಇದೆ, ಜವಾಬ್ದಾರಿ. ಬರ್ಲಾ, ಬಾಯ್ ಬಾಯ್. ಕೈಯಲ್ಲಿ ಹಾಲಿಡ್ಕೊಂಡಿದ್ದು ಅವಳು ಬಂದು ನನ್ನ ಪಕ್ಕ ಕೂತ್ಕೊಂಡ್ಳು. ನಾನು ಇನ್ನು ಹತ್ರಕ್ಕೆ ಹೋದೆ, ಆಮೇಲೆ ಅವಳು ನೋಡಿದೆ, ಆಮೇಲೆ ಏನಾಗ್ತು ನೆನಪಾಗ್ತಿಲ್ವೇ? ಆಮೇಲೆ ಏನಾಯ್ತು? ಬರೀ ಒಂದ್ ದಿವಸ ಅಂದ್ರೆ ಏನೋ ಅನ್ಬೋದು, ಅಂದ್ರೆ ಎರಡನೇ ದಿವಸನು ಇದೇ ಸೇಮ್ ರಿಪೀಟ್ ಆಯ್ತಲ್ಲ. ಎರಡನೇ ದಿವಸ ಸಲಿಗೆ ಒಂದ್ ಸ್ವಲ್ಪ ಜಾಸ್ತಿ ಇತ್ತು. ನಾನೇ ಹೋಗಿ ಹತ್ರ ಕೂತ್ಕೊಂಡೆ, ಆಮೇಲೆ ಅವಳನ್ನ ನೋಡಿದೆ, ಆಮೇಲೆ ಏನಾಯ್ತು ಏನಾಯ್ತು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಹಾ, ನಾನು ಶಿವಾನಿ ನೋಡಿದೆ, ಆಮೇಲೆ ನನಗೆ ಎಚ್ಚರ ಆಯ್ತು. ನೋಡಿದ್ರೆ ಬೆಳಗಾಗೋಗಿತ್ತು. ನಾನು ಶಿವಾನಿ ನೋಡಿದೆ, ಬೆಳಗಾಗಿತ್ತು. ಈ ಸೈಕಲ್ ಗ್ಯಾಪಲ್ಲಿ ಏನಾಯ್ತು? ನಾನು ಶಿವಾನಿ ನೋಡಿದ ತಕ್ಷಣ ನನಗೇನಾದ್ರೂ ಆಗ್ತಾ ಇದೆಯಾ? ಅದೇನು ಬೇಕಾದ್ರೆ ಹಾಕ್ಕೊಳ್ಳಿ,
ಇವತ್ ರಾತ್ರಿ ನಾನು ಶಿವನಿ ನೋಡೋದಿಲ್ಲ, ಅದೇನಾಗುತ್ತೋ ನೋಡೇ ಬಿಡಲ್ಲ. ತ್ರಿವಿಕ್ರಮ್, ವಿಕ್ರಮ್, ಇವತ್ತಿನ ನಿಮ್ ಸ್ಥಿತಿಗೆ ನಾನೇ ಕಾರಣ. ಹಣ ನಮ್ಮಿಬ್ರ ಜನ್ಮ ಜನ್ಮ ರೀತಿ ಒಂದಾಗಿದ್ರೆ ಯಾವ ಸಮಸ್ಯೆನೂ ಆಗ್ತಾ ಇರ್ಲಿಲ್ಲ. ಅದ್ಕೆ ಯಾಕೆ ಒಬ್ರೆ ಕೂತಿದ್ದೀರಾ, ಬೋರ್ ಆಗ್ತಿಲ್ವಾ? ಇಲ್ಲ. ಯಾಕೊಂತರ ಇದ್ದೀರಾ? ಇಲ್ವಲ್ಲ, ಹಾಗೇನಿಲ್ಲ. ತ್ರಿವಿಕ್ರಮ್ ಬ್ರೋ ಆತರ ಆಡಿದ್ ನೋಡಿ ಬೇಜಾರಾಯ್ತಾ? ತ್ರಿವಿಕ್ರಮ್ ಬ್ರೋ ಹಾಗೆ ಆಡ್ಬಾರ್ದಾಗಿತ್ತು. ಅವನಿಗೆ ಯಾಕೆ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ. ಪಾಪ ಮಾಮ್ ಎಷ್ಟು ಬೇಜಾರಾಗಿದ್ದಾರೆ ಗೊತ್ತಾ? ಅವನು ನಿಮ್ಮನ್ನ ಲವ್ ಮಾಡಿದ್ದ, ಬಟ್ ಮದ್ವೆ ಆಗಕ್ ಆಗ್ಲಿಲ್ಲ. ಅರ್ಥ ಮಾಡ್ಕೋಬೇಕಲ್ವಾ? ಈಗ ನೋಡಿ, ನಾವು ಒಂದ್ ಮೊಬೈಲ್ ನ ನೋಡಿ ತುಂಬಾ ಇಷ್ಟಪಟ್ಟಿರ್ತೀವಿ, ಅದನ್ನ ತಗೋಬೇಕು ಅಂತಾನು ಅನ್ಕೊಂಡಿರ್ತೀವಿ, ಆದ್ರೆ ತಗೊಳ್ಳೋದಕ್ಕಾಗಲ್ಲ. ತಗೊಳಕ್ ಆಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅಳೋದಕ್ಕಾಗತ್ತಾ? ಬೇರೆ ಮಾಡೆಲ್ ಫೋನ್ ತಗೊಂಡು ಸಮಾಧಾನ ಮಾಡ್ಕೋಬೇಕು. ಲೈಫ್ ಒಂಥರ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇದ್ದಾಗೆ, ಕೀಪ್ ಚೇಂಜಿಂಗ್. ರೀನಾ, ಪ್ರೀತಿ ಅಂದ್ರೆ ನೀನ್ ಅನ್ಕೊಂಡ್ ಹಾಗಲ್ಲ. ಅದ್ಗೆ ನೀವ್ ಹಾಗ ಅನ್ಕೊಂಡಿದ್ದೀರಾ ಅಷ್ಟೇ. ಈಗ ನಿಮ್ಗೆ ತ್ರಿಶೂಲ್ ಬ್ರೋ ಸಿಕ್ಕಿಲ್ವಾ? ನಿಮ್ಗೇನಾದ್ರೂ ಪ್ರೀತಿ ಕಮ್ಮಿ ಆಗಿದ್ಯಾ? ಅವನು ನಿಮ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದಾನೆ. ಲವ್ ಅಲ್ಲ, ಅಲ್ಲ, ಅವನು ನನ್ನ ಪ್ರಾಣನೇ ತಿಂತಿದ್ದಾನೆ. ಅದ್ಕೆ ತುಂಬಾ ಥಿಂಕ್ ಮಾಡೋದಕ್ ಹೋಗ್ಬೇಡಿ. ತ್ರಿಶೂಲ್ ಬ್ರೋ ನಿಮ್ನ ಸೂಪರ್ ಆಗಿ ನೋಡ್ಕೋತಾನೆ. ನಿಮ್ಮಿಬ್ರದು ಬೆಸ್ಟ್ ಪೇರ್ ಆಗತ್ತೆ, ಆ ಕಾನ್ಫಿಡೆನ್ಸ್ ನನಗಿದೆ. ಸಾಧ್ಯನೇ ಇಲ್ಲ, ನನ್ನ ಆದಿಶೇಷನೇ ಶ್ರೇಷ್ಠ. ಇಷ್ಟ ನನ್ನ ಸರ್ವಸ್ವನೇ ಅವನಿಗೆ ಮೀಸಲು. ನಿಮ್ಗಿದನ್ನೆಲ್ಲ ಅರ್ಥ ಮಾಡ್ಸಕ್ ನನ್ ಕೈ ನನಗ ಅವಕಾಶನೂ ಇಲ್ಲ. ಏನ್ ಮಾಡ್ಲಿ ನಾನು, ನಾನು ನನ್ನ ಅಸಹಾಯಕ್ಕೆ ಆಗಿಬಿಟ್ಟಿದ್ದೇನೆ. ನೀನೇ ನೀನೇ ನನಗೆಲ್ಲ, ನೀನೇ ಮಾತು ನೀನೇ ಮನಸ್ಸೆಲ್ಲ ನೀನೇ. ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀನೇ ನೀನೇ. ಇವತ್ತು ಯಾವುದೇ ಕಾರಣಕ್ಕೂ ರಾತ್ರಿ ಏನಾಗತ್ತೆ ಅನ್ನೋದನ್ನ ಮಿಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಎಸ್ ಅಲ್ಲ, ಏನಾಗತ್ತೆ ರಾತ್ರಿ ಹೊತ್ತು? ನಾನು ಅವಳ ಜೊತೆ ಮಾತಾಡಬೇಕು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀನಿ. ಆಮೇಲೆ ನೋಡಿದ್ರೆ ಬೆಳಗಾಗಿ ಹೋಗಿರುತ್ತೆ. ನಾನು ಮಾಡ್ತಿರೋ ತಪ್ಪೇ ಅದು. ಇವತ್ತು ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ರಿಪೀಟ್ ಮಾಡಬಾರ್ದು. ಶಿವಾನಿ ಬಂದ್ಯಾ? ಯಾವುದೇ ಕಾರಣಕ್ಕೂ ತ್ರಿಶೂಲ್ ಏನಿದು ಮತ್ತೆ ರೂಮ್ ನಾ ನೀನು? ಹಾ ಹೌದು, ಹಾ, ಇದು ನಮ್ಮ ಮೂರನೇ ರಾತ್ರಿ. ಅಂದ್ರೆ ಕಳೆದ ಎರಡು ರಾತ್ರಿಗಳು ಏನಾಯ್ತು ಅನ್ನೋದು ನನಗೆ ಒಂದು ಚೂರು ನೆನಪಿಲ್ಲ. ಅದನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಈ ಮೂರನೇ ರಾತ್ರಿಯ ಸೆಟಪ್. ನಿನಗೇನ್ ತಲೆ ಕೆಟ್ಟಿದ್ಯಾ? ನನಗೇನು ನೆನಪಾಗ್ಲಿಲ್ಲ ಅಂದ್ರೆ ಯಾವಾಗ ಕೆಟ್ಟೋಗತ್ತೆ? ಶಿವಾನಿ, ಎರಡು ದಿನದಿಂದ ನನ್ನ ಜೀವನದಲ್ಲಿ ರಾತ್ರಿ ಏನಾಗತ್ತೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಮದುವೆ ಆದ ಹೊಸದ್ರಲ್ಲಿ ಗಂಡಂದ್ರು ನಿಶಾಚರಿ ಆಗಿರ್ತಾರಂತೆ, ಆದ್ರೆ ನಾನು ನಿದ್ದೆಯ ನಶೆಯಲ್ಲಿ ತೇಲ್ತಾ ಇದ್ದೀನಿ. ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ತ್ರಿಶೂಲ್, ನೀನ್ ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ನಿನಗಿದೆಲ್ಲ ಅರ್ಥ ಆಗೋದಿಲ್ಲ ಶಿವಾನಿ. ರೂಮಿಂದ ಆಚೆ ಹೋಗಿದ ತಕ್ಷಣ ಮನೆಯವರೆಲ್ಲರೂ ನಂಗೆ ರೇಗಿಸ್ತಾರೆ, ಏನೇನೋ ಪ್ರಶ್ನೆಗಳೆಲ್ಲ ಕೇಳ್ತಾರೆ, ಒಂದಕ್ಕೂ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ಅದ್ರ ಮಧ್ಯೆ ತ್ರಿವಿಕ್ರಮ್ ಬೇರೆ.